ನೋಡಿ ಸರ್ ನನ್ನ ಹಣೆ ಬರ ಇಲ್ಲ ಸರ್ ಇಲ್ಲ ಅದು ಹೇಳೋ ಸರ್ ನೋಡಿ ಸರ್ ಅವ್ರು ಅವ್ರಿಗೆ ಕ್ಲೋಸ್ ಇದ್ರು ಅವ್ರು ಪಾರ್ಶಾಲಿಟಿ ಪಾರ್ಶಾಲಿಟಿ ಸರ್ ಯಾರೋ ಇದು ಮಾಡಿದ್ರು ನನಗಿದು ಅನ್ಯಾಯ ಸರ್ ನಾವು ಇನ್ನೊಂದು ಆಟಿಟ್ಯೂಡ್ ಇದೆ ಸರ್ ನಮ್ಮ ಯುವಕರಲ್ಲಿ ಯುವಕರು ಅಂದ ತಕ್ಷಣ ಅವ್ರಿಗೆ ಏನಿರಬೇಕು ಹೊಸತನದ ಇದಿರಬೇಕು ಮತ್ತೆ ಸಾಹಸ ಮಾಡುವಂಥ ಒಂದು ಪ್ರವೃತ್ತಿ ಇರಬೇಕು ಕಲಿಯುವಂಥ ಒಂದು ಮನೋವೈರೋಗ ಈಗಿನ ಹೆಚ್ಚಿನವರು ವಿಕ್ಟಿಮ್ ಮೂಡ್ ಅಂತಾರೆ ಅಂದ್ರೆ ನಾನು ನನಗೆ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ಅನ್ನೋದ್ರಲ್ಲೇ ಇರ್ತಾರೆ ಈಗ ಹೇಳೋದಾದ್ರೆ ಎಕ್ಸಾಕ್ಟ್ಲಿ ಇದೆ ಬರೋದು ಅರ್ಜುನನ್ ಇದೆ ಹೇಳ್ತಾನೆ ನಮ್ಗೆ ಯಾಕೆ ಹೆಂಗಾಗಬೇಕು ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಲ್ಲ ನಮ್ಗೆ ಯಾಕೆ ಹೆಂಗಾಗಬೇಕು ಅಂತ ಕೇಳೋದು ಅಂದ್ರೆ ತನ್ನನ್ನೇ ತಾನು ಒಂದು ಆತ್ಮಾಹುತಿ ಮಾಡ್ಕೊಂಡು ಹೊರಗೆ ಮಾತಾಡೋದು ಏನೂ ಕಾರಣ ಇಲ್ಲ ಮತ್ತೆ ಇನ್ನೊಂದು ಚೆನ್ನಾಗಿ ಗಮನಿಸ್ಬೇಕಿದ್ದೇನ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣನ್ ಎಂತ ಬುದ್ಧಿವಂತಿಕೆ ಅಂದ್ರೆ ಪಾಂಡವರ ಕಡೆ ನಾಯಕರು ಯಾರು ಧರ್ಮರಾಜನ್ ಮಾಡ್ಬೋದಾಗಿತ್ತು ಅವನು ಸೇನಾಧಿಪತಿ ಆಗ್ಲಿಲ್ಲ ಅವನು ದುಷ್ಟೋದ್ಯುಮ್ನ ಮಾಡಿದ್ರು ಯಾಕೆ ದುಷ್ಟೋದ್ಯುಮ್ನ ಇವ್ರ ಮಟ್ಟದ ವೀರ ಅಲ್ಲ ಅವನು ಪಂಚಪಾಂಡವ ಅಲ್ಲ ದ್ರೌಪದಿ ಅಣ್ಣ ಅವನ್ ಮಾಡಿದ್ರು ಹೊರಗಡೆ ಅಂದ್ರೆ ಇವ್ರಿಗೆ ಕಲಿಸ್ ಹೇಳ್ಬೇಕಾದದ್ದು ನೋಡಯ್ಯ ನೀವೆಂತ ಪರಾಕ್ರಮಿಗಳಾದ್ರೂ ಮತ್ತೊಬ್ಬ ನಾಯಕನ ಕೆಳಗೆ ಕೆಲಸ ಮಾಡೋ ಕಲಿಬೇಕು ನೀವು ಇದನ್ನ ಎಷ್ಟು ವ್ಯವಸ್ಥೆ ಇದೆ ಭಗವದ್ಗೀತೆಯಲ್ಲಿ ಅದೊಂದು ಮಹಾಭಾರತ ಕಲ್ಪನೆಯಲ್ಲಿ ಅಂದ್ರೆ ಅರ್ಜುನ ಹೇಳ್ಬೇಕು ನೀನ್ ಮಹಾಪರಾಕ್ರಮಿ ನಿಜ ಆದ್ರೆ ಅವನು ಸೇನಾಪತಿ ಅದರಿಂದ ಇವನು ಒದ್ದಾಡೋ ಕಾರಣ ಇಲ್ಲ ಮತ್ತೊಬ್ಬರ ಕೆಳಗೆ ಕೆಲಸ ಮಾಡಿದಾಗ ನನ್ನ ಅಹಂಕಾರ ಕಮ್ಮಿ ಆಗುತ್ತೆ ಇದು ನಾನು ಕಲಿಬೇಕಾದದ್ದು ಹುಡುಗರೆಲ್ಲ ಭಗವದ್ಗೀತೆ ಪ್ರತಿ ಕ್ಷಣಕ್ಕೆ ಕಲಿಸುತ್ತೆ ನಮಗೆ ನೋಡು ನೀನು ದುಃಖ ಮಾಡ್ಕೊಂಡು ಅಯ್ಯೋ ನನ್ನಿಂದ ಸತ್ತು ಹೋಗ್ತಾರೆ ಅಂತ ಅನ್ಬೇಡ ಎಷ್ಟು ಚಂದ ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಅಂದ್ರೆ ನಿನ್ನಿಂದ ಅವ್ರು ಸಾಯ್ತಾರೆ ಅಂತ ಅನ್ಕೊಂಬೇಡ ಆಗಲೇ ಸತ್ತು ಹೋಗಿದ್ದಾರೆ ಅವರು ಅವ್ರದೆಲ್ಲ ಮುಗಿದು ಹೋಗಿದೆ ಏನ್ ಚಿಂತೆ ಮಾಡ್ಬೇಡ ಒಂದ್ ಮಾತು ಹೇಳ್ತಾನೆ ನಿಮಿತ್ತ ಮಾತ್ರ ಭವಿಷ್ಯವ್ಯ ಸಾಚಿನ್ ಅಂತ ನೀ ಸುಮ್ನೆ ನೆಪ ಆಗಿ ನಿಂತ್ಕೊಳ್ಳಯ್ಯ ನಾನೆಲ್ಲ ಮಾಡ್ತೀನಿ ಇದು ನೋಡಿ ಇದು ಅದ್ಭುತ ಅನ್ಸುತ್ತೆ ಅದನ್ನ ದಯವಿಟ್ಟು ನಂಬ್ಕೋಬೇಕು ಹುಡುಗರು ಅಲ್ಲಿ ಸರ್ ಕರ್ಣ ಪ್ರತಿ ಸಲ ಬಾಣ ಹೊಡೆದಾಗ ಕೃಷ್ಣ ಚಪ್ಪಾಳೆ ತಡೆದಂತ ತರ್ತಾ ಇದ್ದಂತೆ ಹೇ ಕರ್ಣನ ಬಾಣ ಅಂತಂದ ಅದು ಕರ್ಣನ ಬಾಣ ರಥಕ್ಕೆ ಹೊಡೆದಾಗ್ಲೂ ಕೃಷ್ಣ ಖುಷಿ ಪಡ್ತಾ ಇದ್ದಂತೆ ನೋಡು ಅಂತ ಅರ್ಜುನ ಹೊಡೆದಾಗ ಕೃಷ್ಣ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ಅದಕ್ಕೆ ಅರ್ಜುನ ಕೇಳ್ತಾನಂತೆ ಅದೇಗದು ನೀನ್ ಕರ್ಣ ಹೊಡೆದಾಗೆಲ್ಲ ವಾ ವಾ ಅಂತ ಇದೆಯಾ ನಾನ್ ಹೊಡೆದಾಗ ನಿನ್ ಇದ್ ಮಾಡೋದಿಲ್ಲ ಅಂತ ಅದಕ್ಕೆ ಅವನು ಹೇಳ್ತಾನಂತ ಇದು ಹೇಳ್ತಾನಂತ ಸರ್ ಕರ್ಣ ಜೊತೆ ಯಾರಿಲ್ಲಪ್ಪ ಅವನು ಸ್ವಂತ ಶಕ್ತಿಯಿಂದ ಇದ್ ಮಾಡಿದ್ದು ಅವನ್ ನನ್ನ ಅಪ್ರಿಸಿಯೇಟ್ ಮಾಡಕ್ಕೂ ನಿನ್ ಜೊತೆ ನಾನು ಇದೀನಲ್ಲ ಅದು ಅಲ್ಲದೆ ಹೇಳ್ತಾನೆ ಇದು ಅಗ್ನಿ ರಥ ಇದು ಒಳಗೆ 14 ಲೋಕಗಳನ್ನ ಹೊಟ್ಟಂತ ನಾಕ್ ಕೂತಿದ್ದೀನಿ ಮೇಲೆ ಆಂಜನೇಯ ಕೂತಿದ್ದಾನೆ ಇಂಥ ರಥವನ್ನ 3 ಹಿಂಸರಿಸ್ತಾನೆ ಕರ್ಣ ಅಂದ್ರೆ ಮಹಾಶೂರ ಅವನು ಅಂತ ಅದ್ ಯಾಕೆ ಬೇಕಾಗಿತ್ತು ಅಂದ್ರೆ ಇವನ್ ಪಂಕ್ಚರ್ ಈಗೋ ಪಂಕ್ಚರ್ ಮಾಡ್ಬೇಕಾಗಿತ್ತು ಆಗಾಗ ಅರ್ಜುನ ಈಗೋ ಪಂಕ್ಚರ್ ಮಾಡ್ಬೇಕು ನಾನೇ ದೊಡ್ಡವನು ಅಂತ ಮತ್ತೆ ನಮ್ಮ ಯುವಕ ಕೆಲಸಲ ಏಕಾಂಗಿ ಆಗಿರ್ತಾರಲ್ಲ ಅವ್ರಿಗಿದ್ದು ಒಂದ್ ಪಾಠ ಆಗ್ಬೇಕಲ್ಲ ಸರ್ ಒಬ್ಬನೇ ಇದ್ರು ಪರವಾಗಿಲ್ಲ ನಿಮ್ಮ ಶಕ್ತಿ ಮೀರಿ ಇದ್ ಮಾಡಿ ಯಾವತ್ತು ಗಿವ್ ಅಪ್ ಮಾಡ್ಬೇಡಿ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಮ ಆತ್ಮ ಶಕ್ತಿನೇ ನಿಮ್ಮ ಕೃಷ್ಣ ನಿಮ್ಮೊಳಗಿರುವಂತ ಕೃಷ್ಣ ನನ್ನಲ್ಲಿ ಆತ್ಮವಿಶ್ವಾಸ ಇದ್ರೆ ಯಾವ ಕೆಲಸ ಮಾಡೋ ಆತ್ಮವಿಶ್ವಾಸ ಹೋಗ್ಬಿಟ್ರೆ ಯಾವ ಶಕ್ತಿನೂ ಬರಲ್ಲ ಮುಂದೆ ನೋಡಿ ಇದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಹಾಭಾರತ ಯುದ್ಧ ಮುಗಿದ್ಮೇಲೆ ಕೃಷ್ಣ ಪರಂಧಾಮಕ್ಕೆ ಹೋಗ್ಬೇಕು ಹೋಗುವಾಗ ಫೋನ್ ಹೇಳ್ತಾನೆ ಇವನಿಗೆ ಯುದ್ಧವಾಗಿ ಹೇಳ್ತಾನೆ ಕರ್ಸ್ಕೊಂಡು ಹೋಗ್ಬಿಡು ವಯಸ್ಸಾದವ್ರನ್ನೆಲ್ಲ ದ್ವಾರಕೆಯಿಂದ ದ್ವಾರಕೆ ಮುಣುಗ್ ಹೋಗ್ತದೆ ಅಂತ ಅರ್ಜುನ ಕರ್ಕೊಂಬರಕ್ ಹೋಗ್ತಾನೆ ಅವ್ರನ್ನ ರಥದಲ್ಲಿ ಬರ್ಬೇಕಾದ್ರೆ ದಾರಿಲಿ ದನ ಕಾಯೋರು ಹೊಡೆದ್ ಬಿಡ್ತಾರೆ ಅರ್ಜುನನ ದನ ಕಾಯಿ ಹುಡುಗರೆಲ್ಲ ಏ ಅರ್ಜುನ ನೀವನು ಅಯ್ಯೋ ಇವನಂತ ಅರ್ಜುನ ಇವನು ಅವನ್ ಗಾಂಡಿ ಬೈತ್ಕೊಂಡ್ಬಿಡ್ತಾರೆ ದನ ಕಾಯಿ ಹೊಡಿತಾರೆ ಅವಾಗ ಹೇಳ್ತಾನೆ ಯಾಕೆ ಹಿಂಗಾಯ್ತು ಅಂದಾಗ ಅವನು ಹೇಳ್ತಾನೆ ಕೃಷ್ಣ ಇಲ್ಲ ಈಗ ಎಷ್ಟು ಚಂದ ಇದೆ ಗೊತ್ತದು ಕೃಷ್ಣ ಇದ್ದಾಗಿ ಅವನ್ ಶಕ್ತಿ ಇತ್ತು ಅಂದ್ರೆ ಎಲ್ಲಿವರೆಗೂ ನಿಮ್ಮ ಆತ್ಮವಿಶ್ವಾಸ ನಿಮ್ ಜೊತೆಗಿದೆಯೋ ನಿಮ್ಗೆ ಯಶಸ್ಸು ಖಾತ್ರಿ ಸಿಗ್ತದೆ ಯಾವಾಗ ಆತ್ಮವಿಶ್ವಾಸ ಹೋಯ್ತೋ ಅದಿಲ್ಲ ಅದು ಭಗವದ್ಗೀತೆ ಪ್ರತಿಯೊಬ್ಬರು ಸರ್ ಆತ್ಮವಿಶ್ವಾಸವನ್ನ ಆ ಕೃಷ್ಣನನ್ನ ಭಗವದ್ಗೀತೆ ಮೂಲಕ ಕರ್ಕೊಂಬೋದ ಭಗವದ್ಗೀತೆ ಕೇವಲ ಧರ್ಮ ಗ್ರಂಥ ಅಲ್ಲ ಅದು ಅದನ್ನ ಜೀವನದ ಮಾರ್ಗದರ್ಶಿ ಕೃಷ್ಣ ಮಾರ್ಗದರ್ಶಕ ನಮ್ಮ ಆತ್ಮವಿಶ್ವಾಸದ ಪ್ರತೀಕ ಅಂತ ಹೇಳಿದ್ರಲ್ಲ ಸರ್ ಕೃಷ್ಣ ನಮ್ಮ ಆತ್ಮವಿಶ್ವಾಸದ ಪ್ರತೀಕ ಆ ಆತ್ಮವಿಶ್ವಾಸದಿಂದ ಬಂದಂಥದ್ದು ಭಗವದ್ಗೀತೆಯ ಉಪದೇಶ ಅದು ಇವತ್ತಿನ ಯುವಕರಿಗೆ ಇವತ್ತಿನ ಯುವಕರು ಭಗವದ್ಗೀತೆಯನ್ನ ಓದಿದಾಗ ಅವ್ರು ಶುರು ಮಾಡಿದ್ರು ಈಗ ನಾವು ಇವತ್ತಿಂದ ಅವ್ರು ಶುರು ಮಾಡಿದ್ರು ಅನ್ಕೊಳ್ಳಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ಮನಸ್ಥಿತಿ ಕುಗ್ಗಿರುವಂತ ಮನಸ್ಥಿತಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡೋ ಮೊದಲು ಅರ್ಜುನ ಇನ್ನೇನ್ ಬಿಡಬೇಕು ಅಂತ ಹೇಳಿದ್ನಲ್ಲ ಅದೇ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ದಾರೆ ಸರ್ ಸಾಕಷ್ಟು ಜನ ಇದ್ದಾರೆ ಅಂದ್ರೆ ಗಿವ್ ಅಪ್ ಇನ್ ಆಗೋದಿಲ್ಲ ಅದು ಕೊರೋನಾ ಬಂದ್ಮೇಲೆ ಅಂತೂ ಸರ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇನ್ನ ಪರಿಸ್ಥಿತಿ ಏನು ಅಂತ ನಮ್ಮ ಎಷ್ಟೋ ಜನದ ಇದಾಗಿದೆ ಕೆಲಸ ಕಳ್ಕೊಂಡಿದ್ದಾರೆ ಸಂಬಂಧಗಳು ಹಾಳಾಗಿ ಹೋಗ್ಬಿಟ್ಟಿದೆ
ಅದನ್ನ ರಿಪೇರಿ ಮಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿಗಳಿದೆ. ನಾಳೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹಿಂದಾಗಿರುವಂತದ್ರ ಬಗ್ಗೆ ವಿಷಾದ ಇದೆ, ಯಾಕಂದ್ರೆ ವಿಷಾದ ಮತ್ತು ಮುಂದಾಗುವುದರ ಬಗ್ಗೆ ಇರುವಂತಹ ಅನ್ಸರ್ಟನಿಟಿ, ಅಂದ್ರೆ ಏನಾಗುತ್ತೋ ಅನ್ನುವಂತ ಭಯ, ಅನಿಶ್ಚಿತತೆ ಮತ್ತು ವಿಷಾದ, ಇದೆರಡರ ಮಧ್ಯೆ ಸಿಕ್ಕಾಕೊಂಡಿರುವಂತ ಯುವಕರು ಇವತ್ತು ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ಮನಸ್ಥಿತಿ ಹಾಗೆ ಇದೆ. ಆ ವಿಷಾದ ಯೋಗಕ್ಕೆ ಬಹಳ ಚಂದ ಕೃಷ್ಣ ಉಪದೇಶ ಮಾಡೋದದು, ನಿನ್ ಮನಸ್ಸಿಗೆ ಯಾಕೆ ಬಂತು, ನನ್ನಿಂದ ಅನ್ಯಾಯ ಆಗ್ತದೆ, ನನ್ನಿಂದ ಅನ್ಯಾಯ ಆಗ್ತದೆ ಅಂತೀಯಲ್ಲ. ಆ ಫಸ್ಟ್ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡೋಲ್ಲ, ಬರೀ ಕೇಳ್ಕೊತಾನೆ ಇವನ ಅಭ್ಯಾಯ, ಅವನ ಅರ್ಥ ಮಾಡ್ಕೋತಾನೆ ಮನಸ್ಥಿತಿ ಏನಿದೆ ಅಂತ. ಆದ ನಾವು ತರುಣರಿಗೆ ಹೇಳ್ಬೇಕಾದದ್ದು ಈ ವಯಸ್ಸಲ್ಲಿ ಅಂತಂದ್ರೆ, ಈ ಸಂದರ್ಭದಲ್ಲಿ ನನ್ನ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡೋರು ಯಾರು? ಹೊರಗಿನವ್ರು ಯಾರು ಮಾಡೋಕ್ಕಾಗಲ್ಲ, ನಾನೇ ಕಟ್ಕೋಬೇಕು. ನಾನು ತೀರ್ಮಾನ ಮಾಡಿದ್ರು, ನಾನು ಕಷ್ಟದಲ್ಲಿದ್ದೇನೆ, ಕಷ್ಟ ಎಲ್ಲರಿಗೂ ಬಂದಿದೆ. ಈ ಕಷ್ಟ ನೆರಳು ಬೆಳಕಿನ ಆಟ ಇದು, ಮೋಡ ಬಂದಾಗ ನೆರಳು ಬರುತ್ತೆ, ಆದ್ರೆ ಮೋಡ ಶಾಶ್ವತವಾಗಿ ಇರೋಲ್ಲ, ಅದು ಮತ್ತೆ ಹೋದಾಗ ಬೆಳಕು ಬಂದೇ ಬರುತ್ತೆ, ನಂಬಿಕೆ ನಮ್ಗೆ ಇರಬೇಕು. ಈಗ ನೆಲ್ಸನ್ ಮಂಡೇಲಾ ಅಂತ ಮನುಷ್ಯ, ತಾವು ನೋಡಿದಿರಲಿಲ್ಲ ಗೊತ್ತಿಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ನಾನು ಹೋಗಿದ್ದೇನೆ. ಆ ಕೇಪ್ ಟೌನ್ ಇಂದ ಸಮುದ್ರ ಒಳಗಡೆ ಹೋದ್ರೆ ಒಂದು ದ್ವೀಪ ಬರುತ್ತೆ, ಸೇಂಟ್ ರಾಬಿನ್ ಐಲ್ಯಾಂಡ್ ಅಂತ, ರಾಬಿನ್ ಐಲ್ಯಾಂಡ್ ಅಂತ ಕರೀತಾರೆ. ಏನು ಇಲ್ಲ, ಸಮುದ್ರ ದೊಡ್ಡ ಬಂಡೆ ಬಂದಿದೆ, ಅಲ್ಲಿ ಯಾವನೋ ಒಬ್ಬ ಪಾಪಿ ಜೇಲ್ ಕಟ್ಸಿದನ್ರಿ ಸಮುದ್ರ ಮಧ್ಯ, 6 ಅಡಿ 6.5 ಅಡಿ ಜೇಲು, ಟಾಯ್ಲೆಟ್ ಒಳಗಡೆನೆ, ಬಾಗಿಲಿಗೆ ಸರಳಿಲ್ಲ, ಕಬ್ಬಿಣ ಸರಳಿಲ್ಲ, ಕಬ್ಬಿಣ ಶೀಟ್ ಇದೆ, ಹಾಕಿಬಿಟ್ರೆ ಹೊರಗಿಂದ ಏನು ಕೇಳಿಸಲ್ಲ, ಕೆಳಗಡೆ 4 ಇಂಚ್ ಅಂತರ ಇದೆ, ಊಟದ ತಟ್ಟೆ ತಳ್ತಾರೆ, ಬೇಕಾದ್ರೂ ತಿನ್ನು ಬೇಡಾದ್ರೆ ಬಿಡು, ಏನು ಬೀಗರ ಕಾಳಜಿ ಮಾಡೋದಕ್ಕೆ ಇವರು. ಹಿಂದೆ ಒಂದಿಷ್ಟೇ ಕಿಟಕಿ ಬಿಟ್ಟಿದ್ದಾರೆ, ಕಿಟಕಿ ಅಲ್ಲ ವೆಂಟಿಲೇಟರ್ ತರ, ಬರೀ ಸಮುದ್ರದ ತೆರೆ ಸಪ್ಪಳಕ್ಕೆ ಹುಚ್ಚಿಡ್ದೋಗ್ತದೆ, ಒಬ್ಬರೇ ಇರೋಕ್ಕಾಗಲ್ಲ. ಅಂಥಲ್ಲಿ ಒಬ್ಬ ಮನುಷ್ಯ 26 ವರ್ಷ ಇದ್ರಲ್ಲ, ಯಾಕೆ ಅವ್ರಿಗೆ ಬಂತ ಕಷ್ಟ ನಮ್ಗೆ ಬಂದಿದ್ಯಾ? ಅದೇ ಹೇಳ್ತೇನಲ್ಲ, ನಾವು ಕಷ್ಟ ಕಷ್ಟ ಅಯ್ಯೋ ಕೆಲಸ ಇಲ್ಲ ಅಂತೀವಿ, 26 ವರ್ಷ ಜೈಲಲ್ಲಿ ಇದ್ರಲ್ರಿ ಅವರು. ಕಿಮ್ ವಾನ್ ಚುಂಗ್, ಚುಂಗ್ ಅಂತ ಹುಡುಗ, ಬಡತನದಲ್ಲಿ ನೆಂದು ಹೋದಂತ ಹುಡುಗ, ಎರಡನೇ ಊಟ ಗ್ಯಾರಂಟಿ ಇಲ್ಲ, ಅಪ್ಪ ಇಲ್ಲ, ಅಮ್ಮ ತಂಗಿ, 3 ಜನಕ್ಕೆ ಊಟ ಆಗುವಷ್ಟು ಇಲ್ಲ. ಹುಡುಗ ವಿಚಾರ ಮಾಡದ ಏನಾದ್ರೂ ಮಾಡ್ಬೇಕು, ಅಮ್ಮಗೆ ಸಾಕಾಗ್ತಾ ಇಲ್ಲ, ಬೆಳಿಗ್ಗೆ ಓಡಿ ಓಡಿ ಮನೆಗೆ ಪೇಪರ್ ಹಾಕಿದ, ಬಡತನ ಅಂದ್ರೆ ಕಟ್ ಬಡಪಡತನ, ದಾರಿಲಿ ಬರ್ಬೇಕಾದ್ರೆ ನೀರು ಕೊಡ್ಕೊಂಡ್ ಬರ್ಬೇಕು ನಲ್ಲಿಯಲ್ಲಿ, ಅಮ್ಮ ನಾನು ಊಟ ಆಗಿದೆ, ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ, ಯಾಕಂದ್ರೆ 3 ಜನಕ್ಕೆ ಆಗುವಷ್ಟು ಊಟ ಇಲ್ಲ ಅಂತ ಗೊತ್ತಿದೆ, ಅಮ್ಮ ತಂಗಿ ಆದ್ರೂ ಊಟ ಮಾಡ್ಲಿ ಅಂತ. ಅಮ್ಮ ಕರಳ ಅಮ್ಮಂದು, ಇಲ್ಲ ನಾನು ಊಟ ಮುಗಿಸಿದ್ದೀನಿ ಮಗು, ನಿನಗೋಸ್ಕರ ಇಟ್ಟಿದ್ದೀನಿ ಊಟ ಮಾಡ್ಬಾ ಅನ್ಬೇಕು. ಪೇಪರ್ ಹಾಕಿದ, ಪೇಪರ್ ಹಾಕಿ ಹಾಕಿ ಸ್ವಲ್ಪ ದುಡ್ಡು ಮಾಡಿದ, ಅಲ್ಲಿ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡ, ಅದೇನೆಲ್ಲ ಬುದ್ಧಿವಂತಿಕೆ ಭಾವನೆ ಎರಡು ಜೊತೆಗೆ ಹೋಗ್ಬೇಕಾಗುತ್ತೆ, ಮಾಡ್ಕೊಂಡು ಮೇನ್ ಡಿಸ್ಟ್ರಿಬ್ಯೂಟರ್ ಆದ. ಸ್ವಲ್ಪ ದುಡ್ಡು ಬಂದ ತಕ್ಷಣ ಏನ್ ಮಾಡ್ದ ಗೊತ್ತ, ಅವನು ಹೋಗಿ ಒಂದು ಹಡಗು ತಗೊಂಡ, ಅದು ತೇಲೋ ಹಡಗೆ ಅಲ್ಲ, ಎಂದೋ ಹಳೆಯ ಹಡಗು, ಏನೂ ಪ್ರಯೋಜನ ಇಲ್ಲ, ತೇಲಲ್ಲ ಮುಣಗಲ್ಲ, ಹಂಗಿತ್ತದು, ತಗೊಂಡ್ರೆ ಸಾಕು ಅಂತಿದ್ರು. ಅದನ್ನು ಕೊಂಡ್ಕೊಂಡ, ಮೊನ್ನೆ ಒಂದು ಹುಚ್ಚಲ್ಲು ಕೈಯಲ್ಲಿ ದುಡ್ಡೆಲ್ಲ ಹಾಕಿ ಹಡಗೆ ಹಾಕಿ ತಗೊಂಡಿ ಅಂತ. ಅವನೇನ್ ಮಾಡ್ದೆ ಗೊತ್ತ, ಒಂದು ತನ್ನ ವಿಸಿಟಿಂಗ್ ಕಾರ್ಡ್ ಮಾಡಿದ, ಕಿಮ್ ವಾನ್ ಚುಂಗ್ ಚೇರ್ಮನ್ ಆಫ್ ದೇವ್ ಶಿಪ್ಪಿಂಗ್ ಕಾರ್ಪೊರೇಷನ್, ಇರೋದೇ ಒಂದು ಹಡಗು ಮುಣುಗು ಹಡಗರು. ಅವನು ಹೇಳ್ತಾನೆ, ನಾನು ಹೋಗಿ ಪೇಪರ್ ಮಾರುವನು ಅಂದ್ರೆ ಬ್ಯಾಂಕ್ನವ್ರು 10,000 ಸಂಬಳ ಸಾಲ ಕೊಡಲ್ಲ ನನಗೆ, ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ಅಂದ್ರೆ ಕೋಟಿಗಟ್ಟಲೆ ಸಾಲ ಕೊಡ್ತಾರೆ. ಆ ಸಾಲ ತಗೊಂಡು ಕಟ್ಟಿದ, ನಿಮ್ಗೆ ಗೊತ್ತಿದೆ, ದೇವ್ ಇಂಜಿನಿಯರಿಂಗ್ ಕಾರ್ಪೊರೇಷನ್, ಅಟ್ ದಿ ಏಜ್ ಆಫ್ 46 ಹಿ ಬಿಕೇಮ್ ದಿ ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್. ಅವನು ಹೇಳ್ತಾನೆ, ಆಲ್ ಸ್ಟ್ರೀಟ್ಸ್ ಆರ್ ಸ್ಟಡೆಡ್ ವಿತ್ ಗೋಲ್ಡ್, ಅವನ ಪುಸ್ತಕ ಅದು, ಆಲ್ ಸ್ಟ್ರೀಟ್ಸ್ ಆರ್, ಆ ಪುಸ್ತಕ ಓದ್ಬೇಕು ನಮ್ಮ ಹುಡುಗ. ಅವನು ಹೇಳ್ತಾನೆ, ಪ್ರತಿಯೊಂದು ಬೀದಿಯಲ್ಲಿ ಬಂಗಾರ ಹಾಸಿದಾರರು ನೋಡ್ರೋ, ಅದನ್ನ ನೀವು ಬರೀ ಬಡತನ ನೋಡ್ಬೇಡಿ. ಬಡತನ ನಮ್ಮಲ್ಲಿ 2 ರೀತಿ ಬಡತನ ಇದೆ, ಒಂದು ಹಣದ ಬಡತನ, ಇನ್ನೊಂದು ಮನಸ್ಸಿನ ಬಡತನ. ಅವೆರಡೂ ಕಳ್ಕೊಂಡಾಗ ರಸ್ತೆಯಲ್ಲೆಲ್ಲ ಬಂಗಾರ ಹಾಕಿದಂಗಿದೆ ಬೆಳಿರಿ ಅಂತಾನೆ. ಅವ್ರಿಗೆ ಬಂದಷ್ಟು ಕಷ್ಟ ನಮಗೆ ಬಂದಿದೆಯಾ? ಕೊರೋನಾ ಶಾಶ್ವತವಾಗಿ ಇರೋದಲ್ಲ, ಇಂದಿಲ್ಲ, ಇನ್ 3 ತಿಂಗಳಿಗೆ ಹೋದಿತ್ತು. ಕೆಲಸ ಕಳ್ಕೊಂಡ್ರೆ ಮತ್ತೆ ಕೆಲಸ ಸಿಗುತ್ತೆ, ಬೇಕಾದಷ್ಟು ಕೆಲಸ ಜಾಸ್ತಿ ಸಿಗುತ್ತೆ ಕೆಲಸ. ನಿಮ್ಗೆ ಗೊತ್ತಿದೆ, ಮಹಾಯುದ್ಧ ಆದ್ಮೇಲೆ ಅವಕಾಶಗಳು ಭರ್ಪೂರ್ ಬಂದ್ಬಿಡ್ತವೆ. ಎರಡನೇ ಮಹಾಯುದ್ಧದ ನಂತರ ಎಷ್ಟೋ ದೇಶಗಳು ಪ್ರಗತಿ ಪ್ರಗತಿ ಆಯ್ತು. ಜಪಾನ್ ಹೌದು, ಹಿರೋಶಿಮಾ ನಾಗಾಸಾಕಿ ಬಾಂಬಿಂಗ್ ಆದ್ಮೇಲೆ ಬೆಳೆದಿದ್ದು ಕೇವಲ 70 ವರ್ಷದಲ್ಲಿ. ಸೊ ವೈಯಕ್ತಿಕ ಮಟ್ಟದಲ್ಲೂ ಪ್ರತಿ ಒಂದ್ಸಲ ಈ ರೀತಿಯ ದೊಡ್ಡ ಘಟನೆಗಳಾದಾಗ ಅದರಲ್ಲಿ ಅವಕಾಶಗಳನ್ನ ಹುಡುಕಬೇಕು. ಅದು ಬೆಳವಣಿಗೆಗೆ ಪೂರಕವಾದದ್ದು. ಈ ಅನಾಹುತಗಳಾದದ್ದು ನಮ್ಮನ್ನ ಕುಸಿಯೋಕ್ಕಲ್ಲ. ಒಂದು ಇಂಗ್ಲಿಷ್ ಅಲ್ಲಿ ಮಾತಿದೆ ಅನಿಲ್, ಬಹಳ ಚೆನ್ನಾಗಿದೆ. ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ.
ಭಗವಂತ ನಮ್ಮನ್ನು ಆಳದ ನೀರಿಗೆ ಕರ್ಕೊಂಡು ಹೋಗ್ತಾನೆ, ನಮ್ಮನ್ನು ಮುಳುಗಿಸಿ ಕೊಲ್ಲೋದಕ್ಕಲ್ಲ, ನಮ್ಮನ್ನು ಸ್ವಚ್ಛ ಮಾಡೋದಕ್ಕೆ. ಬೆಂಕಿಯಲ್ಲಿ ಹೋದಾಗ ಬಂಗಾರಕ್ಕೆ ಏನೇನು ಆಗಲ್ಲ, ಒಳಗಿನ ಕಸರು ಸುಟ್ಟೋಗುತ್ತೆ, ಬಂಗಾರ ಶುದ್ಧ ಆಗುತ್ತೆ. ಅದರಿಂದ ಎಂಥ ಕಷ್ಟನೂ ಬರಲಿ ಎದುರಿಸೋಣ ಅದನ್ನು.